ಹಾಯ್ ಫ್ರೆಂಡ್ಸ್, ಸಾಯಿ ಬ್ಲೆಸ್ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಗೀರೈಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಈರುಳ್ಳಿ, ಮೆಣಸಿನ್ಕಾಯಿ, ಪುದೀನ ತೊಗೊಂಡಿದ್ದೀನಿ. ಈಗ ಸ್ಟವಲ್ಲಿ ಕುಕ್ಕರ್ ಇಡಿ. ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಎಲ್ಲ ಹಾಕಿದ್ದೀನಿ ನಾನೀಗ. ಅದಕ್ಕೆ ಬೇಕಾಗಿರೋದಂದರೆ ಈಗ ಏಲಕ್ಕಿ, ಪಲಾವ್ ಎಲೆ, ಚಕ್ಕೆ, ಲವಂಗ ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿದ್ದು ಕಾಯಬೇಕು. ಚೆನ್ನಾಗಿ ಕಾಯ್ತಾ ಇದ್ಮೇಲೆ ಸೊ ಕೊನೆಯದಾಗಿ ನೀವು ಇದಕ್ಕೆ ಪುದೀನ ನಾನು ಸ್ವಲ್ಪ ತೊಗೊಂಡಿದ್ದೀನಿ, ಪುದೀನ ಹಾಕ್ಕೊಳ್ಳಿ. ಪುದೀನ, ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಬೇಕಾಗಿರೋದು ಆನಿಯನ್ ಹಾಕ್ಕೊಳ್ಳಿ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ, ಅದು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ, ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಿ. ಗೀ ರೈಸಿಗೆ ಮೇಯ್ನಾಗಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಯಾವುದೂ ಬೇಕಾಗಲ್ಲ ಪದಾರ್ಥಗಳು, ಬರೀ ಆನಿಯನ್ನು, ಈ ಥರ ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಕ್ಕೆ, ಲವಂಗ. ಬೇಗನೇ ಆಗುತ್ತೆ ಇದಕ್ಕೆ ನೋಡಿ. ಚೆನ್ನಾಗಿ ಫ್ರೈ ಆಗಲಿ, ಕೆಂಪಗಾಗಲಿ ಆನಿಯನ್ ಪೂರ್ತಿ. ಚೆನ್ನಾಗಿ ಬಾಳಿಸ್ಕೊಳ್ಳಿ ಎಣ್ಣೆಯಲ್ಲಿ, ಚೆನ್ನಾಗಿ ಅದು ಫ್ರೈ ಆಗಬೇಕು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಅದನ್ನು ಫ್ರೈ ಮಾಡಿ, ಅದು ಹಸಿ ವಾಸನೆ ಹೋಗಬೇಕು ಚೆನ್ನಾಗಿ. ಗೀ ರೈಸ್ ಒಂದ್ಸರಿ ಮನೇಲಿ ಮಾಡಿ ಚೆನ್ನಾಗಿರುತ್ತೆ. ಅಂದರೆ ಜಾಸ್ತಿ ಪದಾರ್ಥಗಳು ಬೇಕಾಗಲ್ಲ, ಈಸಿಯಾಗಿ ಬೇಗ ಮಾಡ್ಕೋಬೋದು. ಆಮೇಲೆ ಅಕ್ಕಿ ನಾನು ತೊಳೆದ್ಬಿಟ್ಟು ನೆನೆಸಿ ಎತ್ತಿಟ್ಕೊಂಡಿದ್ದೀನಿ, ಸ್ವಲ್ಪ ಉಡಿ ಉಡಿಯಾಗಿ ಆಗುತ್ತೆ ಅಂತೇಳಿ. ಸೊ ಇದೆಲ್ಲ ಚೆನ್ನಾಗಿ ಕಾದಾದಮೇಲೆ, ಚೆನ್ನಾಗಿ ಫ್ರೈ ಆದಮೇಲೆ ಈಗ ಅಕ್ಕಿ ಹಾಕ್ತಾಯಿದ್ದೀನಿ ನಾನು. ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ. ಅಕ್ಕಿ ಎರಡೂ ಅದು ಆನಿಯನ್ ಎಲ್ಲ ಹಾಕಿರ್ತೀನಲ್ಲ, ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ತಿರುಗಿಸ್ತಾ ಇದ್ದೀನಿ ಮೇಲೆ ಕೆಳಗೆಲ್ಲ, ಪೂರ್ತಿ ಮಿಕ್ಸಪ್ ಆಗಬೇಕು ಅದೆಲ್ಲ. ಆಮೇಲೆ ನಾನು ಕಾಯಿ ರುಬ್ಬಿಟ್ಕೊಂಡಿದ್ದೆ ತೆಂಗಿನ ಹಾಲನ್ನ. ಆ ತೆಂಗಿನ ಹಾಲು ಬರೀ ಹಾಲು ಮಾತ್ರ ತೊಗೊಳ್ಳಿ, ಹಿಂಡ್ಬಿಟ್ಟು ಕಾಯಿಲ್ಲ ತೆಗೆದ್ಬಿಟ್ಟು ಆ ಹಾಲನ್ನು ಈಗ ಇದ್ರ ಜೊತೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಗೀ ರೈಸ್ಗೆ ಮೇನು ತೆಂಗಿನ ಹಾಲೇ ಇಂಪಾರ್ಟೆಂಟು. ಸೊ ತೆಂಗಿನ ಹಾಲು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ. ತೆಂಗಿನ ಹಾಲು ನೋಡ್ಕೊಳ್ಳಿ ಎಷ್ಟು, ಹಿಂಗ ಒಂದು ಅರ್ಧ ಹೋಳು ಕಾಯಿ ತೊಗೊಂಡಿದ್ದೀನಿ ನಾನು. ಅರ್ಧ ಹೋಳು ಕಾಯಿ ಮಿಕ್ಸಲ್ಲಿ ರುಬ್ಬಿ ಚೆನ್ನಾಗಿ ಅದ್ರ ಹಾಲನ್ನು ಇದು ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅಳತೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರು ನೋಡ್ಕೊಳ್ಳಿ, ನೀವು ಗೊತ್ತಾಗತ್ತಲ್ವ. ಸೊ ಅಷ್ಟು ನೀರನ್ನು ನಾನು ಸ್ವಲ್ಪ ಹಾಕೋತಾ ಇದ್ದೀನಿ ಇಲ್ಲಿ, ಒಂದು ಚಿಕ್ಕ ಬೌಲ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಆಮೇಲೆ ಸೋಯಾ ನೆನೆಸಿಟ್ಟಿದ್ದೆ ನಾನು, ಬಿಸಿನೀರಲ್ಲಿ ನೆನೆಸಿಟ್ಟಿರೋ ಸೋಯಾನ ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದೊಂದು ಆಪ್ಷನ್ ಅಲ್ಲ ಅಷ್ಟೇ, ಗೀ ರೈಸಿಗೆ ಹಾಕಲೇಬೇಕು ಅಂತ ಏನಿಲ್ಲ. ಮತ್ತು ನಿಂಬೆ ರಸ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು. ನಿಂಬೆ ರಸ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಆಗಬೇಕೆಲ್ಲ, ಇಲ್ಲಾದ್ರೆ ತಳ ಹಿಡಿತಿರತ್ತೆ. ಸ್ಟವ್ ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ. ಈಗ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕಾಗತ್ತೆ ನೋಡ್ಕೊಳ್ಳಿ. ನಾನು ಒಂದು 2 ಸ್ಪೂನ್ಸ್ ಅಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಕೊನೆಯದಾಗಿ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ಈಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು, ಎಲ್ಲ ಇದೆಲ್ಲ ಕೊನೆಯದಾಗಿ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿ ಈಗ ಕುಕ್ಕರೆಲ್ಲ ಮುಚ್ಚಿಬಿಟ್ಟು ಒಂದು 2 ವಿಷಿಲ್ ಬರೋ ತನಕ ಕೂಗಿಸ್ತೀನಿ ಇದನ್ನು. ಈಗ ಆಲ್ರೆಡಿ ಸ್ವಲ್ಪ ಬೆಂದಿರತ್ತಲ್ವಾ, ಸೊ 1 ಅಥವಾ 2 ವಿಷಿಲ್ ಇದ್ದರೆ ಸಾಕು, ಬೇಗ ಬೆಂದ್ಕೊಂಬಿಟ್ಟಿರುತ್ತೆ. ಇದು ಅಕ್ಕಿ ಬೇರೆ ನೆನೆಸಿಟ್ಟಿದ್ವಲ್ಲ, ಈಗ ರೆಡಿಯಾಗಿದೆ ನೋಡಿ. ಮನೇಲಿ ಮಾಡ್ಕೋಬೋದು. ಗೀ ರೈಸಿಗೆ ಇದು ಜಾಸ್ತಿ ಪದಾರ್ಥಗಳು ಯಾವುದೂ ಬೇಕಾಗಲ್ಲ, ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೆ ಬೇಕಾಗಿ ನಿಮಗೆ ಸೈಡ್ ಅಂದರೆ ಸೈಡಿಗೆ ಮೊಸರು ಬಜ್ಜಿ ಅಥವಾ ಏನಾದರೂ ಹಾಕ್ಕೋಬೋದು, ಇಲ್ಲಾದರೆ ಕುರ್ಮ ಮಾಡ್ಕೋಬೋದು, ಅಂದರೆ ಸಾಗು ಏನಾದರೂ ಮಾಡ್ಕೋಬೋದು ಗೀ ರೈಸ್ ಜೊತೆಗೆ. ಈಗ ನೋಡಿ ಸರ್ವ್ ಮಾಡಿದ್ದೀನಿ ಪ್ಲೇಟಲ್ಲಿ. ಒಂದ್ಸರಿ ಮನೇಲಿ ಮಾಡಿ, ಈಸಿಯಾಗಿ ಆಗುತ್ತೆ, ಬೇಗನೇ ಆಗುತ್ತೆ. ಇದು ಮಾಡಿ ನೋಡಿ ಒಂದ್ಸರಿ ಮನೇಲಿ ಹೇಗಿರುತ್ತೆ ಅಂತ ನೋಡಿಬಿಟ್ಟು ಮಾಡಿ ಒಂದ್ಸರಿ ಕಮೆಂಟ್ ಮಾಡಿ. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್, ಶೇರ್ ಮಾಡಿ. ಥ್ಯಾಂಕ್ ಯು.